ಭಜನ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತಾ ಅದಕ್ಕೆ ಜ್ಞಾನಿಗಳಾದಂತವರು ಒಂದು ಮಾತಿನಲ್ಲಿ ಹೇಗೆ ಏನು ಹೇಳಿರ್ತಾರೆ ಮಾತ ಆತ್ಮ ಶುದ್ಧವಿಲ್ಲದೆ ವೇದಾಂತ ಓದಿದರು ಏನು ಫಲವಯ್ಯ ಏನು ಫಲವಯ್ಯ ಹೌದಲ್ಲ ಆತ್ಮ ಶುದ್ಧವಿಲ್ಲದೆ ವೇದಾಂತ ಓದಿದರು ಏನು ಫಲವಯ್ಯ ಹೌದು ವಚನಗಳ ರಾಶಿ ಹರಿಸಿದರು ಏನು ಫಲವಯ್ಯ ವೇಷನಾಂಬಿಕರ ಭಕ್ತಿಗೆ ಆ ಶಿವ ಹೊಳೆಯಲ್ಲಿ ಹುಣಚಿಯನ್ನು ತೊಳೆದಂತೆ ಶಿವ ಒಲಿ ಅಂದರೆ ಹ್ಯಾಂಗ ಒಲಿತಾನ ಹೌದು 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 ನಮ್ಮಂತವ್ರು ಓದಾದ್ರೆ ನಮ್ಮಂತವ್ರು ಓದಿತಾನ ಜರ್ಗಾಸಿ ಹೌದು ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಬರೋಣ ಈ ಮಾತು ಯಾಕೆ ಹೇಳ್ಬೇಕಾಗಿತ್ತಂದ್ರೆ ರಾತ್ರಿ ಸರ ಆತ್ಮ ಶುದ್ಧವಿಲ್ಲದೆ ವೇದಾಂತ ಹೆಂಗಂದ್ರೆ ಹೆಂಗ್ರಿಪ್ಪ ಈಗ ಹೆಂಗಾಗಿತ್ತಂದ್ರೆ ಬಹಳ ಬಹಳ ಮೇಳಗವನ್ ಹೌದು ಹೌದು ಏನಿಲ್ಲ ಒಟ್ಟು ಒಡ್ಕೋದು ಹೌದಲ್ಲ ಯಾಕಪ್ಪ ಅಂದ್ರೆ ಅದ್ರಲ್ಲಿ ಇರುವಂತ ಒಂದು ಮರುಮ ನಮ್ಮ ಮನಸ್ಸಿನಾಗ ಒಂದು ಸೇರ್ಕೋತಂದ್ರೆ ಅತರ ನಾವು ವೇದಾಂತ ತಕ್ಕಂಗ ಸ್ವಲ್ಪ ನಡ್ಕೋತಾ ಇದೀವಿ ಅಂದ್ರೆ ನನ್ನ ಅಪ್ಪ ಸಿದ್ದೇಶ್ವರ ನಮ್ಮ ಮ್ಯಾಗ ಹತ್ತು ತಗೊಂಡು ಕಾಪಾಡ್ತಾನೆ ಅಂತೇಳಿ ಮಾತು ಕೇಳ್ತಾರೆ ಹೌದು ಹೌದು ಹೌದಲ್ಲ ಅದಕ್ಕ ನಮ್ಮಂತ ವೇಷನಾಂಬಿಕರ ಭಕ್ತಿಗೆ ಆ ಶಿವಾವಲಿ ಅಂದ್ರೆ ಹೆಂಗ ಒಲಿತಾನ ಕೂರಲ್ಲ ಸಂಘ ಮದುವೆ ಅಂದಾರ ಹೆಂಗ ಈಗಿನ ಭಕ್ತಿ ಹೆಂಗ ಹೆಂಗ್ರಿಪ್ಪ ಒಂದ್ರಪ್ಪ ಒಂದು ಕರಿತು ನನಗೆ ನೌಕರಿ ಹಚ್ಚಿ ನನಗೆ ಮಟಕ ಹಚ್ಚಿ ಮತ್ತೆ ಎಂತಾನೆ ಹುಡುಕಡಿತ್ತಿಲ್ಲ ಸಿದ್ದೇಶ್ವರ ಮುಂದೆ ಬಂದ ಹೌದು ಹೌದು ನನ್ನ ಅಪ್ಪ ಮುಕ್ತ ಮನೆಂದ್ರೆ ಎಂತ ಭಕ್ತಿ ಮಾಡಿದೆ ಹೆಂಗ್ರಿ ಸರ ಭಕ್ತಿ ಮಾಡಿದೆ ಕೇಳಿ ಮುಂದ ಸಾರ ಕರ್ಕೊಂಡ ಹೌದು ಹೌದು ಅದಕ್ಕೆ ಸರಗೋಡಿ ಕರಾವಿದ್ರೆ ಏನಪ್ಪ ಅಂದ್ರೆ ಏನ್ರಿ ಸರ ಒಂದು ವಿಷಯ ನಮಗೂ ಕೇಳಿ ಹಾಲು ಮತ್ತೆ ನಾವು ಒಂದು ಕೇಳಿ ಕಾಕಾರ ಏನಂದ್ರು ಇವತ್ತಿನ ದಿವಸ ನಮ್ಮ ಜೋಡಿ ಬಂದಾರ ಅಂದ್ರೆ ಸಣ್ಣವರಿದ್ರು ಅವ್ರ ಚೋಳ ಅಂದ್ರೆ ನಮ್ಮ ವಿಷಯ ಸಣ್ಣ ಚೋಳ ಹತ್ತ ಕಡಿಮೆ ಹತ್ತ ಹೋಗ್ಬೋದು ಅವ್ರು ಕಡಿಮೆ ಹತ್ತ ಹೋಗ್ಬೋದು ಯಾಕಂದ್ರೆ ಬಹಳ ಚೆನ್ನವರದಾರೆ ಅವ್ರ ಇವತ್ತಿನ ದಿವಸ ಯಾಕಪ್ಪ ಅಂದ್ರೆ ಕುಸ್ತಿ ಕನ್ನಡ ಕಾಲಿಟ್ಟಿವಪ್ಪ ಅಂದ್ರೆ ಸರಜೋಡಿ ಅಣ್ಣ ಇರ್ಲಿ ತಮ್ಮ ಇರ್ಲಿ ಅಪ್ಪ ಇರ್ಲಿ ಮಗ ಇರ್ಲಿ ನಮಗೆ ಇರ್ಲಿಲ್ಲ ಯಾಕಂದ್ರೆ ಕುಸ್ತಿ ಅವರು ತಯಾರಿಸಿರ್ಬೇಕಿದ್ದಾರೆ ಹೌದು ಹೌದು ಅದಕ್ಕೆ ಸರಜೋಡಿ ಕಲೆ ಅಂದ್ರೆ ನಮಗೇನು ಕೇಳಿರಪ್ಪ ಅಂದ್ರೆ ಕೇಳಿ ಸರ ಹುಲ್ಲೂರು ಬೀರಪ್ಪದ ಚಂದ್ರ ಐತಿ ಹೌದು ಹೌದು ಹೌದಲ್ಲ ಆ ಚಂದ್ರ ಹೆಂಗ್ ಬಂತು ಮತ್ತೆ ಎಲ್ಲಿ ಒಯ್ತಾರು ಹೌದು ಹೌದು ಮತ್ತೆ ಯಾವಾಗ ತಂದು ಏರ್ಸ್ತಾರೆ ಕೇಳಿದ್ರು ಹೌದು ಹೌದು ಹೌದಲ್ಲ ಯಾಕಪ್ಪ ಅಂದ್ರೆ ವಿಷಯ ಬಹಳ ಮಾಡ್ಬೇಕಾದಂತ ವಿಷಯ ಐತಿ ಬೇರೆ ಹೌದು ಹೌದು ಯಾಕಂದ್ರೆ ಈ ವಿಷಯ ಹೆಂಗಂದ್ರೆ ಗೊತ್ತೈತೆ ಅಂದ್ರೆ ಸಿದ್ಧಾರ್ಥ ವಿಷಯ ಹೌದು ಹೌದು ಯಾರು ನನ್ನಪ್ಪ ಲಿಂಗವೀರನ ದೇವರ ಯಾರಪ್ಪ ಅಂದ್ರೆ ತಂದೆ ಬರ ನನ್ನ ತಾಯಿ ಸೂರಾವತಿ ಉದರದಿಂದ ಜನಿಸಿ ಬಂದ ಹೌದು ಹೌದು ಹೌದಲ್ಲ ಕಳವಿನಾರಾಯಣ ಗೌಡ ಕುತಂತ್ರದಿಂದ ಏನು ಮಾಡಿದ ಏನು ಮಾಡಿ ಸರ ಜ್ಯೋತಿಷಗಾರ ವೇಷ ಹಾಕೊಂಡು ಏನಪ್ಪ ಅಂದ್ರೆ ತಂಗಿ ಮನೆಗೆ ಬಂದ ಹೌದು ಹೌದು ತಂಗಿ ಮನೆಗೆ ಬಂದ ಜ್ಯೋತಿಷ ಹೇಳ್ತಾರೆ ಏನ ಏನ್ ಗೊತ್ತಂದ್ರಿ ಸರ ನಿಮ್ಮ ಹಡದ ಮಗ ಏನು ಹುಟ್ಟಲ್ಲ ಈ ಮಗ ಇಲ್ಲಿ ಇದ್ರೆ ನಮ್ಮ ಯಾಪ ಅಂದ್ರೆ ನಿಮ್ಮ ತವರು ಮನೆಗೆ ದೋಷ ಇಟ್ಟಂದಾಗ ಹೌದು ಅವಾಗ ಸೂರಾಮದಿಗೆ ಏನು ಹೋಗ್ಬಿಟ್ಟು ಅರಣ್ಯರಾಜ ಅರಣ್ಯರಾಜ ಎಲ್ಲಿಪ್ಪ ಅಂದ್ರೆ ಕೊರಲಿಗೆ ನಂದನವಾದಾಗ ಹೌದು ಹೌದು ಕಂಚಾಲ ಗಿಡಕ್ಕ ತೊತ್ತಿಲು ಕಟ್ಟಿ ರೈತರು ಕೊತ್ತ ಕಳಿಸಿ ಎಲ್ಲಿ ಕಟ್ಟಿರುತ್ತ ಅಂದ್ರೆ ಕಂಚಾಲ ಮರ ಎಲ್ಲ ಕೊರಲಿಗೆ ನಂದನ ಬಂದಾಗ ಹೌದು 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 ಕೊರಲಿಗೆ ನಂದನ ಬಂದಾಗ ಕಟ್ಟಿ ನೋಡಕ್ ಅಕ್ಕವ ಮಯ ಏನು ಆಡು ಕೈ ಕೊತ್ತ ಆಡು ಕೈ ಕೊತ್ತ ಬಂದ್ರೆ ಆ ಸಂದರ್ಭದಾಗ ಏನಪ್ಪ ಅಂದ್ರೆ ಶ್ರೀಗಿ ಹುಣ್ಣಿಮೆ ಎತ್ತು ಬರಣ್ಣ ಹೌದು ಹೌದು ಶ್ರೀಗಿ ಹುಣ್ಣಿಮೆ ಎತ್ತು ಶ್ರೀಗಿ ಹುಣ್ಣಿಮೆ ಹೆಂಗಂದ್ರಪ್ಪ ಅಂದ್ರೆ ಬೀರದೇವರ ತೊಟ್ಟಿಲ ಕಾವಲಿಕ್ ಯಾರೆತ್ತು ಅಂದ್ರೆ ಯಾರು ಸರ ಯಾರಪ್ಪ ಅಂದ್ರೆ ಕಂತೀರಿಗೆ ಕಾವಲಿಕ್ಕಿದ್ದು ಸರ್ಪ ಕಾವಲಿಕ್ಕಿತ್ತ ಹೌದು ಹೌದು ಶ್ರೀರಾಮ ಶೋಭಲ ಹಾರ್ತಿದ್ದ ಮತ್ತೇನಪ್ಪ ಅಂದ್ರೆ ಜೇನತ್ತು ಜೇನ ನನಗೆ ಬೀರದೇವರ ಬಾಯರು ಗೊತ್ತಿದ್ದು ಹೌದು ಹೌದು ಹನಿಯ ಹನಿ ಹಸುವಾದಾಗ ಯಾಕಪ್ಪ ಅಂದ್ರೆ ಯಾರು ನನ್ನಪ್ಪ ಲಿಂಗದೇವರನಂತ ಮಹಿಮಾ ಪುರುಷದ ಕೇಳಿ ಇಷ್ಟೆಲ್ಲ ಸೌಲಭ್ಯ ಸೌಕರ್ಯಗಳು ಸಿಕ್ಕು ಹೌದು ಆ ಸಂದರ್ಭದಾಗ ಏನಾದ್ರು ಅಕ್ಕಮ ಮಹಿಮ ಕುರಿ ಕಳ್ಕೊತ ಏನು ಬರ್ತಾರಪ್ಪ ಅಂದ್ರೆ ಬೀರದೇವರು ಎಲ್ಲಿದ್ದಂದ್ರೆ ಕೊದಲಿಗೆ ನಂದನ ಮಾಡಿದಾಗ ಹೌದು ಹೌದು ಕೊದಲಿಗೆ ನಂದನ ಮಾಡದಾಗಿದ್ದ ಸಂದರ್ಭದಾಗ ತೊಟ್ಟಿ ಹೊಂದ ಬಂದ ಹುಣ್ಣಿಮೆ ರಾತ್ರಿ ಬಿದ್ದಿದ್ದಾರಮ್ಮ ಶ್ರೀಗಿ ಹುಣ್ಣಿಮೆ ರಾತ್ರಿ ಬಗ್ಗೆ ಚಂದ್ರನ ಬೆಳಕೆ ಅಲ್ಲಿ ತೊಟ್ಟಿಲ ಮೇಲೆ ಬಿದ್ದಿರ್ತೈತಿ ಹೌದು ಹೌದು ಆ ತೊಟ್ಟಿಲ ಮೇಲೆ ಕಂಚಾಲ ಮಾಡುವಾಗ ಕಂಚಾಲ ಮಾಡುವ ತೊಟ್ಟಿಲಿಗೆ ಏನು ಬೀರದೇವರು ತೊಟ್ಟಿಲು ಕಟ್ಟಿರ್ತಾರಲ್ಲ ಹೌದು ಹೌದು ಆ ತೊಟ್ಟಿಲ ಬೆಳಕು ಬಿದ್ದಿರ್ತೈತಿ ಕೂಸಳು ಯಾರು ಕೂಗಿ ಯಾರು ಕೇಳ್ತೈತಿ ಅಕ್ಕನ ಮಯವಾಗ ಅಕ್ಕನ ಮಯವ ಕೇಳ್ತೈತಿ ಚಂದ್ರಮನ ಬೆಳಕು ಹೊರಗಂಡು ಬೀರದೇವರು ಮೊದಲ ಬಿದ್ದಿರ್ತೈತಿ ಹುಡುಕೋತು ಹುಡುಕೋತು ಏನು ಬರ್ತಾರಪ್ಪ ಅಂದ್ರೆ ಚಂದ್ರಮನ ಬೆಳಕು ಎಲ್ಲಿ ಬಿದ್ದಿರ್ತೈತಿ ಆ ಕಂಚಾಲ ಹೊರಕಂತ ಬಾಂಜ ಯಾರಪ್ಪ ಅಂದ್ರೆ ಅಕ್ಕನ ಮಯ ಬಂದಿರ್ತಾರೆ ಹೌದು ಹೌದು ನಿಂತ ಸಂದರ್ಭದಾಗ ಏನಕ್ಕಂತಂದ್ರೆ ಬೀರಣ್ಣ ಏನಕ್ಕೈತ್ರಿ ಸರ್ ಆ ಸಂದರ್ಭವಾಗಿ ಯಾಕಪ್ಪ ಅಂದ್ರೆ ಅಕ್ಕವ ಮಯ ಕೂಡಿಕೊಂಡು ಏನಂತಾರೆ ಬೀರದೇವ್ ನನಗೂ ಬೇಕು ನಿನಗೂ ಬೇಕಂತ ಜಗಳಾಡಿ ಸಂದರ್ಭದಾಗ ಏನಕ್ಕೈತ್ರಿ ಸರ್ ಏನಪ್ಪ ಅಂದ್ರೆ ಆಕಾಶವಾಣಿಯಾಗಿ ಪರಮಾತ್ಮ ಹೇಳ್ತಾನ ಏನು ಹೇಳ್ತಾನ ಯಾರಿದೆ ಅಲ್ಲಿ ಹೋಗಿ ಬೀರದೇವ್ರ ಬಾಯಾಗ ಬೀಳ್ತಾ ನೋಡು ಹೌದು ಅವ್ರ ಸ್ವಾಧೀನ ಆತ ಸಂದರ್ಭದಾಗ ನನ್ನ ಅಕ್ಕ ಚಿಂತನೆ ಮಾಡ್ತಾನೆ ಹಾಲು ಯಾರು ಬಾಯಾಗ ಬಿದ್ದು ಬೀರದೇವರ ಬೀರದೇವರ ಬಾಯಾಗ ಬಿದ್ದು ಬೀರದೇವರ ಬಾಯಾಗ ಬಿದ್ದು ನನ್ನ ಅಕ್ಕ ಚಿಂತನೆ ಮಾಡಕ್ಕೆ ಬೀರದೇವ್ರ ದೊಡ್ಡ ಮಾಡಿ ಇದು ವಿಶೇಷ ಸಹಾಯಕ ಬೇರಣ್ಣ ಹೌದು ಹೌದು ಸರಜೋಡಿ ಕಲಾವಿದ್ರೆ ಕೇಳಿದಂತ ಪ್ರಶ್ನೆ ಉತ್ತರ ಇಲ್ಲೇ ಐತಿ ಹೌದು ಹೌದು ಯಾಕಪ್ಪ ಅಂದ್ರೆ ಚಿಂತನೆ ಮಾಡಕ್ಕೆ ಏನ ಬೀರದೇವ್ರನ್ನ ಹುಡುಕ ಕೇಳಿಪ್ಪ ಅಂದ್ರೆ ಕೊದಲಿಗೆ ನಂದನ ಒಂದು ಕಾರು ಹುಡುಕ ಚೂರಕ್ಕೆ ಹಾಡಾಗ ಚೂರ
ಆರಾಟಪ್ಪ ತೋರಿಸ್ ಚಂದ್ರಮನಾಗ ಅದೇನು ಚಂದ್ರಮ ಬೆಳಕಿಯನ್ನು ಬೀರ್ಸೋರ ಮ್ಯಾಲ ಬಿದ್ದಿತ್ ನೋಡ. ಹೌದು ಹೌದು, ಆ ಬೆಳಕು ಕೋಣ ಐತೆ ಹೇಳಿ ಚಂದ್ರಮಗೆ ಏನು ಪಟ್ಟು ಚಿಂತೆ ಮಾಡುತ್ತೆ ಯಾರು ಕೊಡ್ತಾರ ಗೊತ್ತಿರೋದು ಸುಮ್ಮನೆ ಮ್ಯಾಗಲಿ ಅಂತ ಚಂದ್ರದ ಗುರುತಿರ್ಲಿ. ಹೌದು ಹೌದು ಹೌದಲ್ಲ, ಶಿವಿ ಹುಣ್ಣಿಮೆ ದಿವಸ ಆ ಚಂದ್ರ ಬಂದು ಎಲ್ಕೊಂಡ್ರೆ ನನ್ನ ಇಲ್ಲೇನು ಹರಿಯುತ್ತೆ ಹಾಗಲ್ಲ. ಹೌದು ಹೌದು, ಅಂದ್ರೆ ಚಿಂತನೆ ಗ್ರಾಮಕ್ಕೆ ಬಂದು ನಿಮ್ಮ ಜಳಕ್ಕಾಗಿ ಮತ್ತೆ ಹೋಗಿ ಏನಂದ್ರೆ ಶಿವಿ ಹುಣ್ಣಿಮೆ ಹೋಗಕ್ಕೆ ಅಲ್ಲಿ ಚಿಂತನೆ ಗ್ರಾಮಕ್ಕೆ ಹೋಗ್ಬೇಕ ಹೇಳಿ. ಚಿಂತನೆ ಗ್ರಾಮಕ್ಕೆ ಹೋಗ್ಕಂತ ಮುಂದೆ ಏನಂದ್ರಮ್ಮ ಏರಿಸ್ತಾರ ಹಾಗಿರ್ತಂದ್ರೆ ಅಮಾಸಿ ಹೋಗಿ ಹೋಗ್ತಾರೆ ಏರಿಸ್ಕೊಳ್ಕಂದ್ರೆ ಹನ್ನೂರು ಬೀರಾಕ್ ಯಾವಾಗ ಹೋಗ್ತಾರೆ ಗೊತ್ತಿರ್ತೇನೆ. ಅವಾಗ ಏನಾಗುತ್ತೆ ಶಿಖರ ಇತ್ತು ಇದು ಚಂದ್ರ ಏರಿಸ್ತಾರ ಶಿವಿ ಹುಣ್ಣಿಮಾದ ಅಮಾಸಿ ಅನ್ನು ಹೋಗ್ತಿದ್ರೆ ಏರಿಸ್ಕೊಳ್ಳಕ್ಕೆ ನಾಲ್ಕು ಮುಕ್ತ ಮಳೆ ಭೇಟಿ ಕೊಟ್ಟು ಬರ್ತಾನೆ. ಇದಕ್ಕೆ ಕರೆಕ್ಟ್ ಆದಂತ ಉತ್ತರ ಹೌದು ಹೌದಪ್ಪ. ಯಾಕಪ್ಪ ಅಂದ್ರೆ ಹಾಲು ಮತದ ವಿಷಯ ಹಂಗತ್ತ ಅಂದ್ರೆ ಯಾಕಂದ್ರೆ ಇವತ್ತಿನ ದಿವಸ ಏನು ಸಿದ್ಧರು ಮಾಡ್ಯಾರು ಚರಿತ್ರೆ ಆಗ್ಯಾವು. ಹೌದು ಹೌದು, ಆ ವಿಷಯ ನಾವು ಸರಿ ಹೇಳಿಕೊಳ್ಳೋದ್ರಿ.